ಕಾರಣಕ್ಕೆ ಈ ಬಾರಿಯ ಐಪಿಎಲ್ ಅರ್ಧದಲ್ಲೇ ರದ್ದಾಗಿದೆ. ಚೆನ್ನಾಗಿ ಆಡ್ತಾ ಇದ್ದ ಆರ್ಸಿಬಿ ಈ ಬಾರಿ ಕಪ್ ಗೆಲ್ಲುತ್ತೆ ಅನ್ನೋ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿತ್ತು. ಆದ್ರೆ ಐಪಿಎಲ್ ರದ್ದಾಗಿ ಆರ್ಸಿಬಿಯ ಕಪ್ ಕನಸು ಮತ್ತೆ ಭಗ್ನವಾಗಿದೆ. ಆರ್ಸಿಬಿ ಪರವಾಗಿ ಈ ಬಾರಿ ಕಣಕ್ಕೆ ಇಳಿದಿದ್ದ ಆಸ್ಟ್ರೇಲಿಯಾದ ದಾಂಡಿಗ ಗ್ಲೆನ್ ಮ್ಯಾಕ್ಸ್ವೆಲ್ ಒಳ್ಳೆ ಫಾರ್ಮ್ ನಲ್ಲಿದ್ರು. ಆದ್ರೆ ಐಪಿಎಲ್ ರದ್ದಾಗಿ ಆಸೆಯೆಲ್ಲ ನಿರಾಸೆಯಾಗಿದೆ. ಆದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ನೀಡಿದ ಸಂದರ್ಶನವೊಂದು ಕನ್ನಡಿಗರ ಮನಸ್ಸನ್ನ ಗೆಲ್ತಿದೆ. ಆರ್ಸಿಬಿ ತಂಡದ ಜೊತೆಗಿರೋ ಮಿಸ್ಟರ್ ಮ್ಯಾಕ್ಸ್ ಅಂದ್ರೆ ಡ್ಯಾನಿಶ್ ಸೇಟ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನ ತಮಾಷೆಯಾಗಿ ಸಂದರ್ಶನ ಮಾಡಿದ್ದು, ಸಂದರ್ಶನದಲ್ಲಿ ಮ್ಯಾಕ್ಸ್ವೆಲ್ ಶಿವರಾಜ್ ಕುಮಾರ್ ಅವರ ಹಾಡೊಂದನ್ನ ಗುರುತಿಸಿದ್ದಾರೆ. ಮ್ಯಾಕ್ಸ್ವೆಲ್ಗೆ ಶಿವರಾಜ್ ಕುಮಾರ್ ಪರಿಚಯ ಇದೆ ಅನ್ನೋದು ಆಶ್ಚರ್ಯ ಮೂಡಿಸಿದೆ. ಮ್ಯಾಕ್ಸ್ವೆಲ್ ಸಂದರ್ಶನದ ವಿಡಿಯೋವನ್ನ ಶಿವಣ್ಣನ ಅಭಿಮಾನಿಗಳು ಬಹುವಾಗಿ ಹಂಚಿಕೊಳ್ತಿದ್ದಾರೆ. ಸಂದರ್ಶನದಲ್ಲಿ ಕೆಲವು ಕನ್ನಡ ಪದಗಳನ್ನ ಕೂಡ ಮ್ಯಾಕ್ಸ್ವೆಲ್ ಮಾತನಾಡ್ತಾರೆ. ಬೆಂಗಳೂರಿನ ಬಗ್ಗೆ, ಕೊಹ್ಲಿ ಎಬಿಡಿ ಬಗ್ಗೆಯೂ ಮ್ಯಾಕ್ಸ್ವೆಲ್ ಮಾತನಾಡ್ತಾರೆ. ಸಚಿನ್ ಹಾಗೂ ರಿಕಿ ಪೌಂಟಿಂಗ್ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಎಂದಾಗ ರಿಕಿ ಪೌಂಟಿಂಗ್ ಅನ್ನ ಆರಿಸುತ್ತಾರೆ ಮ್ಯಾಕ್ಸ್ವೆಲ್. ಮ್ಯಾಕ್ಸ್ವೆಲ್ಗೆ ನಿಜವಾಗ್ಲೂ ಹೊಡಿ ಮಗ ಹಾಡು ಶಿವಣ್ಣನ ಸಿನಿಮಾದು ಅನ್ನೋದು ಗೊತ್ತಿದೆಯೋ, ಅಥವಾ ಡ್ಯಾನಿಶ್ ಸೇಟ್ ಹೇಳ್ಕೊಟ್ಟು ಮ್ಯಾಕ್ಸ್ವೆಲ್ ಬಾಯಿಂದ ಶಿವಣ್ಣನ ಹೆಸರು ಹೇಳಿಸಿದ್ರೋ ಸ್ಪಷ್ಟ ಇಲ್ಲ. ಆದ್ರೆ ವಿಡಿಯೋ ಅಂತೂ ಸಖತ್ ವೈರಲ್ ಆಗಿದೆ. ಡ್ಯಾನಿಶ್ ಸೇಟ್ ಹೊಡಿ ಮಗ ಹಾಡನ್ನ ಮ್ಯಾಕ್ಸ್ವೆಲ್ಗೆ ಹೇಳ್ಕೊಡ್ತಾರೆ. ಹಾಡು ಹಾಡುವ ಗ್ಲೆನ್ ಮ್ಯಾಕ್ಸ್ವೆಲ್ಗೆ ಇದು ಯಾರ ಹಾಡು ಗೊತ್ತಾ ಅಂತ ಡ್ಯಾನಿಶ್ ಪ್ರಶ್ನೆ ಮಾಡಿದಾಗ ಗ್ಲೆನ್ ಮ್ಯಾಕ್ಸ್ವೆಲ್ ಓ ನಮ್ಮ ಶಿವಣ್ಣ ಅಂತ ಆನ್ಸರ್ ಕೊಡ್ತಾರೆ. ಶಿವರಾಜ್ ಕುಮಾರ್ ಅವರು ಕೂಡ ಒಳ್ಳೆಯ ಕ್ರಿಕೆಟಿಗರಾಗಿದ್ದು ಆರ್ಸಿಬಿಯ ಬೆಂಬಲಿಗರೂ ಆಗಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಆರ್ಸಿಬಿ ಪಂದ್ಯ ಇದ್ದಾಗ ಕ್ರೀಡಾಂಗಣಕ್ಕೆ ಹೋಗಿ ಬೆಂಬಲ ಕೊಡ್ತಾ ಇದ್ರು ಶಿವಣ್ಣ.